ಇವತ್ತು ಅದು ವೈಯಕ್ತಿಕವಾದಂಥ ಇಶ್ಯೂ, ಮತ್ತು ಅದ್ರ ಬಗ್ಗೆ ಈಗಾಗಲೇ ಎಸ್ ಐ ಟಿ ಪ್ರೋಬ್ ಸ್ಟಾರ್ಟ್ ಆಗಿದೆ. ನಾವು ಸಿ ಬಿ ಐ ಆಗಬೇಕಂತ ನಾವು ಹೇಳ್ತಾ ಇದ್ದೀವಿ. ಇಷ್ಟಾದಮೇಲೂ ಎಸ್ ಐ ಟಿ ಪ್ರೋಬ್ ನಡೀತಾ ಇದೆ, ಅದು ನಡೀಲಿದ್ದು ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಹೀಗಾಗಿ ಆತ ಏನಾದರೂ ಡಿಫಾಲ್ಟ್ ಮಾಡಿದರೆ ಆತನಿಗೆ ಕಾನೂನು ಕ್ರಮ ತೆಗೆದುಕೊಂಡು ಶಿಕ್ಷೆ ಆಗಲಿ. ಆದರೆ ಅದು ಇದನ್ನು ಪೊಲಿಟಿಕಲ್ ಆಗಿ ನಾವು ನೋಡುವಂಥದ್ದು ಅವಶ್ಯಕತೆಯೇ ಇಲ್ಲ. ಹೀಗಾಗಿ ಒಂದು ಕಡೆ ನೀವು ಅದನ್ನ ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನಗಳನ್ನು ಒಂದು ಕಡೆ ಮಾಡ್ತಾ ಇದ್ದೀರಿ, ಮತ್ತೊಂದು ಕಡೆ ಶಿಕ್ಷೆ ಇಲ್ಲ ಅಂತ ಯಾವ ರೀತಿ ನಿಮ್ಮದು ನೋಡಿ. ನಾವು ಎಂದೂ ಭಾರತೀಯ ಜನತಾ ಪಾರ್ಟಿಯು ಪ್ರಜ್ವಲ್ ರೇವಣ್ಣ ಇಶ್ಯೂ ಬಗ್ಗೆ ನಾವೆಂದೂ ಡಿಫೆಂಡ್ ಮಾಡಲೇ ಇಲ್ಲ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತ ನಾವೇನು ಅವ್ರನ್ನ ಅರೆಸ್ಟ್ ಮಾಡೋದನ್ನು ಮತ್ತೊಂದನ್ನು ಇದನ್ನು ನಾವು ಬೇಡ ಅಂತ ಹೇಳಿನು. ಏನು ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳೋ ಅದು ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಜವಾಬ್ದಾರಿ ಅದು, ಅವ್ರು ಮಾಡಲಿಲ್ಲ, ಯಾರು ಬೇಡ ಅಂತಾರೆ. ಹೀಗಾಗಿ ಅದ್ರ ಬಗ್ಗೆ ನಾವೇನು ಇಂಟರ್ವ್ಯೂನೂ ಆಗಿಲ್ಲ ಅಥವಾ ಅವ್ರು ಡಿಫೆಂಡೂ ಮಾಡ್ತಾ ಇಲ್ಲ. ಇದು ಕ್ಲಿಯರ್ ಇದೆ ಭಾರತೀಯ ಜನತಾ ಪಾರ್ಟಿ ಸ್ಟ್ಯಾಂಡು. ಹೀಗಾಗಿ ಇವತ್ತು ಸರ್ಕಾರದ ಬಗ್ಗೆ ವಿಚಾರ ಮಾಡಬೇಕಾಗಿದೆ, ಮತ್ತು ಇದು ಪೊಲಿಟಿಕಲಿ ಯಾರೋ ಮೈಲೇಜ್ ತೊಗೊಳ್ಳುವಂಥದ್ದು ಅಥವಾ ಮೈನಸ್ ಪ್ಲಸ್ ಇದ್ರ ಬಗ್ಗೆ ಇಶ್ಯೂ ಬಗ್ಗೆ ವಿಚಾರ ಮಾಡುವಂಥದ್ದು ಅಲ್ಲ. ಇದು ಸರಿ, ವ್ಯಕ್ತಿಗತ ತಪ್ಪು ಮಾಡಿದ್ರೆ ಓಕೆ ಕಾನೂನು.